ಕೇರಳ ಮಾಡಿಫಿಕೇಶನ್, ರ್ಯಾಪಿಂಗ್, ಪಿಪಿಎಫ್, ಮೊಬೈಲ್ ಎನ್ಫೀಲ್ಡ್ ಕ್ಲಾಸಿಕ್ ಬಿಎಸ್ ಫೋರಿಗೆ ಡಿಜಿಟಲ್ ಮೀಟರ್ ಸಿಗುತ್ತೆ. ಸಿಕ್ಸ್ ಮಂತ್ಸ್ ವಾರಂಟಿ ಇರುತ್ತೆ. ಪ್ರೋ ಇದು ಕಾಸ್ಟ್ ಎಷ್ಟಾಗುತ್ತೆ ಏನು? ಪ್ಯಾಶನ್ ಪ್ರೋ ಬೇಸಿಕ್ ಡಿಜಿಟಲ್ ಮೀಟರ್ ಇದು ಶೋರೂಮ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಹತ್ರ ಬಂದ್ಬಿಟ್ಟು R15 V3 ಫ್ರಂಟ್ ಸ್ಕ್ರಾಚ್ ಗಾರ್ಡ್. ಇದು ಇವರು ಡಾರ್ಲಿಂಗ್ ಗಾಡಿಗೆ ಇಲ್ಲೇ ಏನೋ ಇದೆ. ಇದರಲ್ಲಿ ಗೋಪ್ರೋ ಮೌಂಟ್ ಕಟ್ಟ ಕಡೆಯ ಪ್ರಶ್ನೆ ಕಾಸ್ಟ್ ಎಷ್ಟಾಗುತ್ತೆ ಅಂತ ಹೇಳಿ ಮಿಸ್ಗಳಲ್ಲ ನೋಡಿ. सो हाई फ्रेंड्स, गुड मॉर्निंग, दिस इज शशि फ्रॉम दावणगेरे. फ्रेंड्स लाइफ ಇದೆ ನೋಡಿರ್ತಾರೆ ನಿಮಗೆ ಅಂದ್ರೆ ನಮ್ಮ ಮನೆ ಹತ್ರ ಇರೋ ಒಂದು ಆಟೋಮೊಬೈಲ್ಸ್ ಅನ್ನ ಶಾಪ್ ತೋರಿಸಿದೆ ನಿಮಗೆ. ಸೊ ಬೈಕ್ ಅಕ್ಸೆಸರೀಸ್ ನಿಮಗೆ ಏನೇ ಬೇಕಾದರೂ ಸಿಗುತ್ತೆ ಅಂತ ಒಂದು ವಿಡಿಯೋ ತೋರಿಸಿದೆ ನಿಮಗೆ. ಅಲ್ಲಿ ಹೋದಾಗ ಲೇಟ್ ಆಗೋಗಿತ್ತು. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅಂತ ಹೇಳಿದೆ. ಸೊ ಆ ಶಾಪಿನ ವಿಡಿಯೋನ ಕವರ್ ಮಾಡೋಣ ಅಂತ ಬಂದಿದ್ದೀನಿ ಇವಾಗ. ಸೊ ಹಾಗೆ ನನ್ನ ಬೈಕಿಗೆ ಅಕ್ಸೆಸರೀಸ್ ಹಾಕೋದಿತ್ತು ಅಂದರೆ ಕ್ರ್ಯಾಶ್ ಗಾರ್ಡು ಹಾಗೆ ಗ್ರಿಲ್ ಬರುತ್ತಲ್ಲ, ಸೊ ಅದನ್ನ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದನ್ನು ಇವಾಗ ಹಾಕ್ಸೋಣ ಅಂತ ಬಂದಿದ್ದೀನಿ. ಹಾಗೆ ನಿಮಗೆ ಶಾಪ್ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಸೊ ಶಾಪಲ್ಲಿ ನಿಮಗೆ ಬಂದರೆ ಏನೇನು ಸಿಗುತ್ತೆ ಅದನ್ನು ಶಾರ್ಟಾಗಿ ತೋರಿಸ್ತೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಶಾರ್ಟ್ ಆಗಿ ನಿಮಗೆ ಶಾಪಿಗೆ ಬಂದರೆ ಏನು ಸಿಗುತ್ತೆ ಏನು ಏನು ಆಫರ್ ಕೊಡ್ಬೋದು ನಿಮಗೆ ಅದನ್ನು ತೋರಿಸ್ತೀನಿ ವಿಡಿಯೋದಾಗೆ. ಸೊ ಹೊಸ ಯಾರು ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೆ ನಿಮ್ಮ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ. ಸೊ ಅದನ್ನ ಪ್ರೆಸ್ ಮಾಡಿ ಅದಾದಮೇಲೆ ಒಂದು ಬೆಲ್ಲೆ ಕಂಬರ್ತ ಅದನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಟ್ಟರೆ ನಾನು ನೆಕ್ಸ್ಟ್ ವಿಡಿಯೋಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಯಾವುದೇ ಬೈಕ್ ಇರ್ಬೋದು, ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ನಿಮ್ಮ ಹತ್ರ ಯಾವುದೇ ವೆಹಿಕಲ್ ಇದ್ರೆ ಸೊ ನಿಮಗೆ ಯೂಸ್ ಆಗುತ್ತೆ. ಸೊ ನೀವು ಈ ಸೈಡ್ ಹೋದರೆ ವಿಶಾಲ್ ಮಾರ್ಟ್ ಇದೆ. ಸೊ ಇಲ್ಲಿ ವಿಶಾಲ್ ಮಾರ್ಟ್ ಇದೆ. ಸೊ ಹಾಗೆ ಇಲ್ಲಿ ಬಂದ್ರಿ ಅಂದರೆ ನಿಮಗೆ ನಮ್ಮ ಮಾನವಸಭಾ ಪೆಟ್ರೋಲ್ ಬಂಕ್ ಪಕ್ಕನೇ ಇದೆ ನೋಡಿ ರೋಡ್. ಸೊ ನೀವು ಇಲ್ಲಿ ರೈಟಿಗೆ ಹೋದರೆ ಸಿಗುತ್ತೆ. ಜಸ್ಟ್ ನೀವು ಒಳಗಡೆ ಎಂಟ್ರ್ ಆಗ್ತಾ ಇದ್ದಂಗೆ ನಿಮಗೆ ಇಲ್ಲಿ ಕಾಣುತ್ತೆ ನೋಡಿ, ದೀಪು ಎಂಟರ್ಪ್ರೈಸಸ್ ಅಂತೇಳಿ ಶಾಪ್ ಇಲ್ಲಿದೆ. ನೀವೇ ನೋಡ್ಕೊಂಬಿಡ್ಬೋದು, ನಾ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಏನೇನು ಸಿಗುತ್ತೆ ಏನು ಅಂತೇಳಿ. ಇಲ್ಲೋಗಿ ಒಳಗಡೆ ಶಾಪ್ ಓನರ್ನ ಮೀಟ್ ಮಾಡೋಣ. ಸೊ ಫಸ್ಟು ಓನರ್ನ ಮಾತಾಡ್ಸೋಣ. ಬ್ರೋ ಹಾಯ್. ಸೊ ಪ್ರೆಸೆಂಟ್ ಶಾಪಲ್ಲಿ ಬಂದಿದ್ದೀವಿ, ಹಾಗೆ ನಿಮ್ಮ ಪರಿಚಯ ಮಾಡ್ಕೊಂಬಿಡಿ. ಸರ್ ನಮಸ್ತೆ, ನನ್ನ ಹೆಸರು ಸೈಪಲ್ಲಿ ಅಂತ. ಇಲ್ಲಿ ನಮ್ಮ ಶಾಪಲ್ಲಿ ಬಂದ್ಬಿಟ್ಟು ಕೇರಳ ಮಾಡಿಫಿಕೇಶನ್, ರ್ಯಾಪಿಂಗು ಮತ್ತು ಎಕ್ಸ್ಟ್ರಾ ಫಿಟ್ಟಿಂಗು, ಒಟ್ಟು ಎನಿ ಒನ್ ಎನಿ ಬೈಕಿಂದು ರೇಡಿಯಮಿಂದ ಹಿಡಿದು ರ್ಯಾಪಿಂಗು ಪಿ ಪಿ ಎಫು ಎಲ್ಲ ಅವೈಲಬಲ್ ಇದೆ. ಬಟ್ ನಮ್ಮ ಹತ್ರ ಮೀಟ್ರು, ಡಿಜಿಟಲ್ ಮೀಟ್ರುಗಳು, ಇದು ಎಲೆಕ್ಟ್ರಿಕಲ್ ವರ್ಕು, ಹೆಡ್ಲೈಟ್ ಬಲ್ಬ್ಸು, ಕೀ ಚೈನು ಎನಿ ಒನ್ ನಮ್ಮ ಹತ್ರ ಸಿಗುತ್ತೆ. ನಮ್ಮಲ್ಲಿ ಬಂದ್ಬಿಟ್ಟು ಇದು ಆರಿಗೆ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಬಿಎಸ್ ಫೋರಿಗೆ ಡಿಜಿಟಲ್ ಮೀಟರ್ ಸಿಗುತ್ತೆ. ಅಂದರೆ ಇದರಲ್ಲಿ ನಿಮಗೆ ಫ್ಯೂಲು, ಪೆಟ್ರೋಲು, ಆರ್ ಪಿ ಎಮ್ಮು ಎಲ್ಲ ಎನಿ ಒನ್ ಇದರಲ್ಲಿ ಒಂದೇ ಮೀಟ್ರಲ್ಲಿ 7 ಕಲರ್ಸ್ ನೀವು ಚೇಂಜ್ ಮಾಡ್ಬೋದು. ಸಪ್ರೇಟ್ ಆಗಿ ಬಟನ್ಸ್ ಬರುತ್ತೆ ನಿಮಗೆ. ಎನ್ಫೀಲ್ಡಿಂಗ್ ಅಂತಲ್ಲ, ಎಲ್ಲ ಎನಿ ಒನ್ ಗಾಡಿಗೆ ಫಿಟ್ಟೆಡ್ ಆಗ್ಬಿಡುತ್ತೆ. ನಾವೇ ಫಿಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಮಾಡಿ ಚೆಕ್ ಮಾಡಿ ಕೊಡ್ಬಿಟ್ಟು ವಿತ್ 6 ಮಂತ್ಸ್ ವಾರಂಟಿ ಇರುತ್ತೆ. ಪ್ರೋ ಇದು ಕಾಸ್ಟ್ ಎಷ್ಟಾಗುತ್ತೆ ಏನು? ಸರ್ ಇದು ನಿಮಗೆ ಫಿಟ್ಟಿಂಗ್ ಚಾರ್ಜಸ್ ಎಲ್ಲ ಸೇರಿ 2500 ಆಗುತ್ತೆ. ಅಂದ್ರೆ ಎಲ್ಲ ಕ್ಲಾಂಪ್ಸ್ ಎಲ್ಲ ಫಿಟ್ಟಿಂಗ್ A to Z ಬಟ್ ನಿಮಗೆ ಮೀಟರ್ ಎಲ್ಲ ಚೆಕ್ ಮಾಡಿಬಿಟ್ಟು ರೆಡಿ ಮಾಡಿ ಕಳಿಸ್ಬಿಡ್ತೀವಿ. ಇನ್ನೊಂದೇನಂದ್ರೆ ಬೇರೆ ಕಡೆ ವಿಚಾರಿಸಿ ಕೇಳಿ, ವಾರಂಟಿ ಎಲ್ಲೂ ಸಿಗಲ್ಲ, ಬಟ್ ನಮ್ಮಲ್ಲಿ ಸಿಗುತ್ತೆ. ಇನ್ನೊಂದೇನಂದ್ರೆ ನೀರು ಹೋಗಿರಬಾರ್ದು, ಆತರ ಇದ್ರೆ ನಿಮಗೆ ವಾರಂಟಿ ಕ್ಲೈಮ್ ಮಾಡ್ಬೋದು. ಬಂದ್ಬಿಟ್ಟು ಪ್ಯಾಶನ್ ಪ್ರೋ ಬೇಸಿಕ್ ಡಿಜಿಟಲ್ ಮೀಟರ್ ಇದು ಶೋರೂಮ್ ಅಲ್ಲಿ ಬಂದ್ಬಿಟ್ಟು ಕಾಸ್ಟ್ ಇದ್ರದ್ದು 4000 ಇದೆ. ಬಂದ್ಬಿಟ್ಟು 2500 ಗೆ ಸಿಕ್ಬಿಡುತ್ತೆ. ಬಟ್ ನಿಮ್ಗೆ ಹಳೆ ನಿಮ್ದೆ ಗಾಡಿ ಇರ್ತಲ್ಲ, ಏನೇ ನೀರು ಹೋಗಿರ್ಲಿ, ಬೈ ಚಾನ್ಸ್ ಏನಾದ್ರು ಡೆಡ್ ಆಗಿರ್ಲಿ, ಅದೇ ರೆಡಿ ಆಗ್ಬಿಡುತ್ತೆ. 99% ಅದೇ ರೆಡಿ ಮಾಡ್ಕೊಡ್ತೀವಿ. ರೈಡರ್ಸ್ಗೆ 99 ಎಕ್ಸ್ಪಲ್ಸ್, ಹಿಮಾಲಯ, ಜಾಸ್ತಿ ರೈಡರ್ಸ್ ಇರ್ತಾರಲ್ಲ ಅವರಿಗೆ ಬೆಸ್ಟ್ ಚಾಯ್ಸ್ ಅಂದ್ರೆ ಇದು ಲೈಟ್ ಎಜ್ಜೆಜ್ ಅಂತ. ಇದರಲ್ಲಿ ನಿಮಗೆ ವೈಟ್, ಎಲ್ಲೋ, 7 ಆಪ್ಷನ್ ಅವೈಲೇಬಲ್ ಇರುತ್ತೆ. ಬಂದ್ಬಿಟ್ಟು DRL ಇದು ನಿಮಗೆ ಮ್ಯಾಗ್ನೆಲ್ಸ್ ಆಗಿರ್ಲಿ ಅಥವಾ ಹೆಡ್ಲೈಟ್ ಡೂಮ್ಸ್ ಗಳನ್ನಾಗಿರ್ಲಿ ಅಥವಾ ಸೀಟ್ ಕೆಳಗಡೆ ಒಟ್ಟು ಎನಿ ಒನ್ ಎಲ್ಲ ಕಡೆ ಆಲ್ಟರ್ನೇಟ್ ಮಾಡಬಹುದು. ನಮ್ಮಲ್ಲಿ ಬಂದ್ಬಿಟ್ಟು ಎನಿ ಒನ್ ಕಲರ್ ಅವೈಲೇಬಲ್ ಇದೆ. 12 ಕಲರ್ ಗಳು ಸಿಗ್ಬಿಡ್ತಾವೆ. ಎಲ್ಲೋ ಇದೆ, ಪಿಂಕ್ ಇದೆ, ವೈಟ್ ಇದೆ, ರೆಡ್ ಇದೆ. ಮೇನ್ ಬಂದಿರದೇನಪ್ಪಾ ಅಂದ್ರೆ ನಮ್ ಡಾರ್ಲಿಂಗ್ ಕರ್ಕೊಂಡ್ ಬಂದಿನಿ, R15 V3 ಕರ್ಕೊಂಡ್ ಬಂದಿದ್ದೀನಿ. ಅದಕ್ಕೇನಾದ್ರೂ ನೋಡ್ಬೇಕಲ್ಲ, ಯಾಕಂದ್ರೆ ಇವಾಗ ಇಷ್ಟ ತನಕ ಆರ್ಸಿಗೆ ನೋಡಿದ್ವಿ, ಎಲ್ಲ ಕಾರುಗಳಿಗೆಲ್ಲ ನೋಡಿದ್ವಿ. ಡಾರ್ಲಿಂಗ್ ಕರ್ಕೊಂಡ್ ಬಂದು ಬರೀ ಬೇರೆ ಗಾಡಿ ಬಗ್ಗೆ ಮಾತಾಡಿದ್ರೆ ಡಾರ್ಲಿಂಗ್ ಬೇಜಾರ ಕಡೆ. ಸೊ ಅದ್ರ ಬಗ್ಗೆ ಏನಾದ್ರು ಕೇಳೋಣ. ನಾನು ಕ್ರಾಶ್ ಗಾರ್ಡ್ ಲಾಸ್ಟ್ ಅಂತ ಕೇಳಿದ್ದೆ ನಾನು, ಬಟ್ ಬಂದಿದ್ದಿಲ್ಲ. ಬಟ್ ಇವಾಗ ಸ್ಟಾಕ್ ಬಂದಿದೆ, ಬನ್ನಿ. ಇವಾಗ R15 ಕ್ರಾಶ್ ಗಾರ್ಡ್ ನೋಡೋಣ. ನಮಗೋಸ್ಕರ ಬಂದಿರೋದು, ಮೊನ್ನೆ ಹೇಳೋಗಿದ್ದೆ ಬರ್ತಿದ್ದಾರೆ. ಇದು R15 V4 ಸ್ಕ್ರಾಚ್ ಗಾರ್ಡ್, ಬ್ಯಾಕ್ ಸ್ಕ್ರಾಚ್ ಗಾರ್ಡ್. ಇದು ಬಂದ್ಬಿಟ್ಟು R15 V3 ಫ್ರಂಟ್ ಸ್ಕ್ರಾಚ್ ಗಾರ್ಡ್ ಮೊಟಕ್ಕೆ. ಇದು ಇವರು ಡಾರ್ಲಿಂಗ್ ಗಾಡಿಗೆ ಇಲ್ಲೇ ನೋಡಿ, ಇದು ಮೋಟೋ ಕೇರಿ ಹೆವಿ ಗೇಜ್ ಗೇಜ್ ಮಾತ್ರ. ಸೊ ಲಾಸ್ಟ್ ಟೈಮ್ ಹೇಳಿದ್ದಕ್ಕೆ ಅವ್ರಿಗೋಸ್ಕರ ಅಂತ ತರ್ತಿರೋದು. ವಿತ್ ಇನ್ನು ಅದರ್ ಸ್ಟಾಕ್ ಕೂಡ ಇದೆ. ಸ್ಕ್ರಾಚ್ ಗಾರ್ಡ್ ಫುಲ್ ಕಿಟ್, ಫುಲ್ ಕಿಟ್ ಇದೆ. 3 KG ಬರುತ್ತೆ ಬ್ರೋ, ಇದು ಎರಡು ಸೇರಿದೆ, ಮಿನಿಮಮ್ 3 KG ಇದೆ. ಹೌದಾ, ನಿಮ್ಗೆ ಯಾರಿಗಾದ್ರು ಗಾಡಿ ಟಚ್ ಆಯ್ತು ಅಂದ್ರೆ ಇದೇನು ಕಟ್ ಆಗಲ್ಲ, ರಸ್ಟ್ ಇಳಿಯಲ್ಲ, ವಿತ್ ವಾರಂಟಿ ಜೊತೆ ಕೊಡ್ತೀನಿ. ರಸ್ಟ್ ಇಳಿಯಲ್ಲ ಕಟ್ ಆಗಲ್ಲ. ಕಟ್ ಆದ್ರೆ ರಸ್ಟ್ ಹಿಡಿದ್ರೆ ನಿಮಗೆ ವಾರಂಟಿ ಕೊಡ್ತಾ ಇದಾರೆ. ಫೇವ್ರೇಟ್ ಇದು SMK ಫೇವ್ರೇಟ್. ಬಟ್ ನಾನು ಈ ತರ ಹೆಲ್ಮೆಟ್ ಫಸ್ಟ್ ನೋಡಿದ್ದು, ಈ ತರ ಹೆಲ್ಮೆಟ್ ನಾ ಫಸ್ಟ್ ನೋಡಿದ್ದು LS2 ಅಲ್ಲಿ. ಅದು ಕಾಸ್ಟ್ 12,000 or 14,000 ಹೇಳಿದ್ರು. 14,000 ಅನಿಸ್ಮಟ್ಟಿಗೆ 12,000 ಇದೆ. ಬಟ್ ಇದು ರೇಟ್ ಕೇಳಿ ನಾನೇ ಶಾಕ್ ಆಗ್ಬಿಟ್ಟೆ.
ಹೇಳ್ತೀನಿ ರೇಟ್ ಎಷ್ಟು ಅಂತ ಹೇಳಿ ಫಸ್ಟ್ ಎಲಿಮೆಂಟ್ ನೋಡೋಣ ಇದು ನಿಮಗೆ ಬ್ಯಾಗ್ ಕೊಡ್ತಾರೆ ಯಾವ ತರ ಇದೆ ನೋಡಿ ಹೆಲ್ಮೆಟ್ ಗೋಪ್ರೋ ಮೌಂಟ್ ಎಲ್ಲ ನಿಮಗೆ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳೋದಕ್ಕೆ ಸೈಡ್ ಆಪ್ಷನ್ ಕೂಡ ಇದೆ ನಿಮಗೆ ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ ಸಕ್ಕತ್ ಆಗಿದೆ ವಿತ್ ವಾರಂಟಿ ಜೊತೆ ಬರುತ್ತೆ ನೈಟ್ ಮಾತ್ರ ಸೂಪರ್ ಆಗಿದೆ ನಿಮಗೆ ವಿತ್ ರ್ಯಾಪಿಂಗ್ ಬೇಕು ಫಂಕಿ ರ್ಯಾಪ್ಸ್ ನನಗೆ ಅನ್ನೋದಾದ್ರು ಅದನ್ನು ಕೊಡ್ತೀನಿ ಸ್ಟಾಕ್ ಇಲ್ಲ ನನಗೆ ಬೇಡ ನನಗೆ ಸಿಂಗಲ್ ಕಲರ್ ಅಲ್ಲಿ ಮಲ್ಟಿ ಕಲರ್ಸ್ ಬೇಕು ಅನ್ನೋದಾದ್ರು ಅದು ಕೂಡ ನನ್ನ ಹತ್ರ ಸ್ಟಾಕ್ ಅವೈಲೇಬಲ್ ಇದೆ ಇನ್ ಕೇಸ್ ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂದ್ರೆ ವಿತ್ ಇನ್ 1 ಡೇ ಆರ್ 2 ಡೇಸ್ ನಿಮಗೆ ಸ್ಟಾಕ್ ಅರೇಂಜ್ ಆಗುತ್ತೆ ಸಕ್ಕತ್ ಆಗಿರುತ್ತೆ ಆಗಿ ಎಲ್ಲರೂ ಕೇಳ್ತಾ ಇರ್ತೀರಾ ಬ್ರೋ ಎಲ್ಲಷ್ಟು ಅದು ನೀವು ರೇಟ್ ಹೇಳಿದ್ರಿ ಇದ್ರ ದೇಳಿಲ್ಲಲ್ಲ ಎಸ್ಎಂಕೆ ಅಂತ ಹೇಳಿ ಮೇನ್ ಇರದೆ ಬ್ರೋ ಎಲ್ಲರಿಗೂ ಕಾಡದೆ ಕಟ್ಟ ಕಡೆಯ ಪ್ರಶ್ನೆ ಕಾಸ್ಟ್ ಎಷ್ಟು ಆಗುತ್ತೆ ಅಂತ ಹೇಳಿ ಸೋ ಇದು ಕಾಸ್ಟ್ ಬಂದ್ಬಿಟ್ಟು ಎಂಆರ್ಪಿ ಇರೋದು 7000 ಇದೆ ಸೋ ಎಂಆರ್ಪಿ ಬಂದು 7000 ಇದೆ ಸೋ ನೀವು ಹೇಳಿದ ಎಲ್ಲಷ್ಟು ಇದು ಡಬಲ್ ರೇಟ್ 14000 ಇದೆ ಸೋ ಸೇಮ್ ನಾನು ಲುಕ್ ಅದಲ್ಲ ನೋಡೋ ಪ್ರಕಾರ ಸೇಮ್ ಇದಿದ್ದು ಬಟ್ ಇದು ಅದರ ಅರ್ಧ ಅಮೌಂಟ್ ಅಂದ್ರೆ ಮಿಡ್ಲ್ ಕ್ಲಾಸ್ ಹೈ ರೇಂಜ್ ಬಡಪ್ಪ ನಮಗೆ ಇದ್ದಿದ್ರಲ್ಲೇ ಖುಷಿ ಪಡೋಣ ಅಂದ್ರೆ ಹೆಲ್ಮೆಟ್ ಸಾಕಾಗಿದೆ ವಿತ್ ಬ್ರ್ಯಾಂಡ್ ನಿಮಗೆ ಲೋಕಲ್ ಏನು ಕೊಡ್ತಾ ಇಲ್ಲ ವಿತ್ ಬ್ರ್ಯಾಂಡ್ ಕೊಡ್ತಾ ಇಲ್ಲ ಸೇಮ್ ಐತೆ ಎಂಆರ್ಪಿ 7000 ಇದ್ರೆ ಮಾಡ್ಕೊಡಂಬೇಕು ಸೊ ನೀವು ಶಾಪ್ ಅಲ್ಲಿ ಬಂದ್ರಿ ಅಂದ್ರೆ ಹೆಚ್ಚಾಗಿ ಪಕ್ಕ ಆಗುತ್ತೆ ನೀವು ಅಲ್ಲಿ ಕುತ್ಕೊಂಡು ಇದು ಮಾಡಿದ್ರಾಗಲ್ಲ ನೇಮ್ ಹಂಗ ಒಂದು ಪ್ರೈಸ್ ಹೇಳ್ಬಿಡಿ ಹಂಗೆ ಈಗ ನಮ್ಮ ಕೇಳ್ತಾರೆ ಬಿಡಲ್ಲ ವ್ಯೂವರ್ಸ್ ಕಡೆಯಿಂದ ಆಗಲಿ ನಿಮ್ಮ ಕಡೆಯಿಂದ ಬಂದ್ರೆ ರೌಂಡ್ ಫಿಗರ್ 5500 ರುಪೀಸ್ ಆಗುತ್ತೆ ನಿಮ್ಮ ವ್ಯೂವರ್ಸ್ 7000 ಎಂಆರ್ಪಿ ಇರೋದು 5500 ಹೇಳ್ಬೇಕಾ ನನಗೆ ಶಾಕ ನಾನೇ ತಗೊಳ್ಳೋದಂಗೆ ಆಗ್ತೈತಿ ಇವಾಗ ವಿತ್ ಬ್ರ್ಯಾಂಡ್ ಇದೆ ನಿಮಗೆ ಲೋಕಲ್ ಏನು ಕೊಡ್ತಾ ಇಲ್ಲ ವಿತ್ ಗ್ಯಾರಂಟಿ ವಾರಂಟಿ ಕೊಡ್ತಾ ಇದ್ದಾರೆ 5500 ರೂಪಾಯಿ ನಿಮಗೆ ಪಕ್ಕ ಮತ್ತೆ ವಿಡಿಯೋದಲ್ಲಿ ಒಂದು ಹೇಳಿ ಇಲ್ಲೊಂದೇನಿಲ್ಲ ನೀವು ಬಂದು ನಿಮಗೆ ವಿಡಿಯೋ ತೋರಿಸಿದ್ರೆ ಹಾಗೆ ಇನ್ನೊಂದೇ ಹೇಳ್ತೀನಿ ಸುಮ್ಮನೆ ಡಿ ವಿ ಸಿ ಸಿ ಚಾನಲ್ ನೋಡ್ಕೊಂಬಂದಿ ಅಂತಲ್ಲ ಸಬ್ಸ್ಕ್ರೈಬ್ ಆಗಿರೋದನ್ನ ಅವರಿಗೆ ತೋರಿಸ್ಬೇಕು ಸುಮ್ಮನೆ ಡಿ ವಿ ಸಿ ಸಿ ಚಾನಲ್ ನೋಡ್ಕೊಂಬಂದಿ ಅಂತಲ್ಲ ಸಬ್ಸ್ಕ್ರೈಬ್ ಆಗಿರೋದನ್ನ ಅವ್ರಿಗೆ ತೋರಿಸಿದ್ರೆ ನೀವು ವಿಡಿಯೋ ನೋಡಿದ್ರೆ ಪಕ್ಕ ಆದರೆ ಆ ರೇಟಿ ಮಾಡಿಕೊಡ್ತಾರೆ ಸೊ ಹಾಗೆ ಎಸ್ ಎಂ ಕೆಮ್ ನಿಮ್ಗೆ ಮುಂಚೆ ಹೇಳಿದ ಬ್ರ್ಯಾಂಡ್ ಅಂತೇಳಿ ಹಾಗೆ ಕೆಲವೊಬ್ಬರಿಗೆ ಮೈಂಡಲ್ಲಿ ಇರುತ್ತೆ ಬ್ರೋ ಇದು ಡಾಟ್ ಸರ್ಟಿಫಿಕೇಟ್ ISI ಇಲ್ಲ ಅಂತ ಇರುತ್ತೆ ಕ್ಲಿಯರ್ ಆಗಿದೆ ನಿಮಗೆ ಡಾಟ್ ಸರ್ಟಿಫಿಕೇಟ್ ಇದೆ ಆಗ ISI ಇದೆ ಯಾವುದೇ ರೀತಿ ಟೆನ್ಷನ್ ಇಲ್ಲ ಯಾವುದೇ ಪೊಲೀಸ್ ನಡೀತಾರೆ ಅನ್ನೋ ಭಯ ಇಲ್ಲ ಏನಿಲ್ಲ ಸೊ ಫುಲ್ ಲೀಗಲ್ ಹಾಕೊಂಡು ಓಡಾಡ್ಬೋದು ಆಫ್ ರೋಡ್ ಹೆಲ್ಮೆಟ್ ಇರ್ಬೋದು ಬಟ್ ನೀವು ಸಿಟಿಲಿ ಆಟಾಡ್ಬೋದು ಏನು ಟೆನ್ಷನ್ ಇಲ್ಲ ಯಾರೇನು ಡೇ ಇಲ್ಲ ನಿಮ್ಗೆ ಯಾಕಂದ್ರೆ ISI ಪ್ರೂಫ್ ಇದೆ ಸೊ ಆಗ ಯಾವುದೇ ರೀತಿ ಟೆನ್ಷನ್ ಇಲ್ಲ ನಿಮ್ಮ ರಕ್ಷಣೆ ಮಾಡುತ್ತೆ ಪಕ್ಕ ಗಾಡಿ ಬಂದ್ವಿ ಶಾಪಿಗೆ ಬಂದು ಐಟಮ್ಗಳೆಲ್ಲ ನೋಡ್ಕೊಂಡು ನೋಡ್ಕೊಂತ ಟೈಮ್ ಆಗಿದೆ ಗೊತ್ತಾಗಿಲ್ಲ ಆಗ ಗಾಡಿನ ನಾಳೆ ಬಿಡ್ತೀನಿ ನಾನು ಸೊ ನಾಳೆ ಕ್ರಾಶ್ ಗಾರ್ಡ್ ಹಾಕ್ತೀನಿ ಬಟ್ ಕ್ರಾಶ್ ಗಾರ್ಡ್ ಹಾಕ್ಸುವಾಗ ನಾನು ಓಡಲಲ್ಲಿ ಇರ್ತೀನಿ ಸೊ ಗಾಡಿದು ವಿಡಿಯೋನ ನೋಡೋಣ ಆದರೆ ಓನರ್ಗೆ ಹೇಳ್ತೀನಿ ಅವರೇ ವಿಡಿಯೋ ಮಾಡಿ ಕೊಡ್ತಾರೆ ನನಗೆ ಬೆಳಗ್ಗೆ ಬಂದು ಗಾಡಿನ ಬಿಟ್ಟು ಹೋಗ್ಬಿಡ್ತೀನಿ ಸೊ ಬಂದು ಬಿಟ್ಟು ಹೋದ್ಮೇಲೆ ಕ್ರಾಶ್ ಗಾರ್ಡ್ ಹಾಕ್ಸಿದ್ದು ನಾನು ವಿಡಿಯೋ ಕವರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಜಸ್ಟ್ ಇವಾಗ ಮತ್ತೆ ಶಾಪಿಗೆ ಬಂದೆ ಸೊ ನಾನು RM5 ಮೈ ಡಾರ್ಲಿಂಗಿಗೆ ಕ್ರಾಶ್ ಗಾರ್ಡ್ ಹಾಕಿದ್ದಾರೆ ಸಖತ್ತ ಕಾಣ್ತಾ ಇದೆ ನಿಮಗೆ ತೋರಿಸ್ತೀನಿ ಬಟ್ ಅದರ ಡೀಟೇಲ್ಸ್ ಎಲ್ಲ ಇದೆಯಲ್ಲ ನಿಮಗೆ ಸೊ ಸದ್ಯದಲ್ಲಿ ಇನ್ನೊಂದು ವಿಡಿಯೋ ಮಾಡ್ತೀನಿ ನಿಮಗೆ ಅವಾಗ ತೋರಿಸ್ತೀನಿ ಯಾಕಂದ್ರೆ ಇವಾಗ ಒಂದೇ ವಿಡಿಯೋದಲ್ಲಿ ಎಲ್ಲ ಕವರ್ ಮಾಡಿದ್ರೆ ಸರಿ ಅನ್ಸಲ್ಲ ಸೊ ಕ್ರಾಶ್ ಗಾರ್ಡ್ ಯಾವ ಥರ ಕಾಣ್ತಾ ಇದೆ ಏನು ಸೊ ಇವಾಗ ಜಸ್ಟ್ ನಿಮಗೆ ಲುಕ್ ಕೊಡ್ತೀನಿ ಯಾವ ಥರ ಕಾಣ್ತಾ ಇದೆ ಅಂತೇಳಿ ಬಟ್ ಅದ್ರ ಬಗ್ಗೆ ಡೀಟೇಲ್ಸು ಗಾಡಿನ ಮನಸ್ಸಿ ಟಚ್ ಆಗುತ್ತೋ ಇಲ್ಲೋ ನಿಮಗೆ ಎಲ್ಲ ಟೋಟಲ್ ಆಗಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಏನು ಸಾಕು ಕಾಣ್ತಾ ಇದೆ ಇದನ್ನ ಯಾಕೆ ಹಾಕ್ಸಿದೆ ಸೊ ಕೇರ್ ತಗೊಂಡು ಯಾಕೆ ಹಾಕ್ಸಿದೆ ಅಂತೇಳಿ ಸೊ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಕ್ಲಿಯರಾಗಿ ಹೇಳ್ತೀನಿ ಯಾಕೆ ಅರ್ಜೆಂಟಲ್ಲಿ ಹಾಕ್ಸಿದೆ ಅಂತೇಳಿ ಮಿಸ್ಗಳಲ್ಲ ನೋಡಿ ಲೈಟಾಗಿ ಇದು ಮಾಡ್ಬಿಡ್ತೀನಿ ನಿಮಗೆ ಮಿಸ್ಗಳಲ್ಲ ಈ ಕಡೆ ಸೈಡ್ ಆರಾಮ್ ನಿಂತ್ಕೊಂಡ್ರೆ ಈ ಮಿಸ್ಗಳಲ್ಲ ಆ ಥರ ಇದೆ ಸೊ ನೋಡಿದ್ರ ಸೊ ಬ್ರೋ ಟ್ಯಾಂಕ್ಸ್ ದೀಪಕ್ ಶಾಪ್ ಓನರು ಸೊ ಫೈನಲಿ ಒಂದು ಅರ್ಧ ಗಂಟೆದಾಗ ಗಾಡಿ ಎಲ್ಲ ರೆಡಿ ಮಾಡಿಕೊಟ್ರು ವರ್ಕ್ ಮಾತ್ರ ಸಖತ್ತಾಗಿದೆ ನಿಮಗೆ ಗಾಡಿ ಬಗ್ಗೆ ಡೀಟೇಲ್ಸ್ ಅಂದರೆ ನಿಮಗೆ ಆ ಥರ ಗಾಡಿ ಅಂದರೆ ಕ್ರಾಶ್ ಗಾರ್ಡ್ ಹಾಕ್ಸಿರೋದು ಕ್ವಾಲಿಟಿ ಆಗಿದೆ ಏನು ಎತ್ತ ನಿಮಗೊಂದ್ಸರಿ ಗಾಡಿ ಮನಗಿಸಿ ಕ್ಲಿಯರಾಗಿ ಹೇಳ್ಬಿಡ್ತೀನಿ ನಿಮಗೊಂದ್ಸರಿ ಸೊ ಅದನ್ನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಎಲ್ಲ ಸೊ ಬ್ರೋ ಇನ್ನೊಂದ್ಸರಿ ಥ್ಯಾಂಕ್ಸ್ ಗಾಡಿ ಸಖತ್ತಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ ಇನ್ನೊಂದು ಸದ್ಯದಲ್ಲಿ ಮತ್ತೆ ಸಿಗ್ತೀನಿ ಓಕೆ ಬಾಯ್ ಬಾಯ್.